हाय फ्रेंड्स नमस्कार होयसळ जॉब्स यूट्यूब चैनल के स्वागत सुस्वागत स्नेहितरे इदु सुवर्णावकाश अंत हेळबहुदु एकेंदरे 15,000 अधिक ओंदु डिपार्टमेंट आफ् पब्लिक एजुकेशन कर्नाटक अरे ग्रेजुएट प्राइमरी टीचर हूद्योग इलाखेंटे स्नितर इतने अपर्चुनिटी अंत हेलबाद याकेारू ग्रेजुएट प्राइमरी टीचर के वो अल्ले अथवा अल्ली एलिजिबल आगे वो पोस्टिंग्स पड़ेक इतने सवर्णवकाश अंत हेलबाद याकेी वो कर्नाटक राज्य में 15,000 अधिक वो हूदार अदे रीतिया कल्याण कर्नाटक भाग के 5,000 कल्याण कर्नाटक बिटु बेरे वो डिस्ट्रिक्टे 10,000 ಹುದ್ದೆಗಳನ್ನು ಬಿಟ್ಟಿದ್ದಾರೆ ಒಂದು ಉದ್ಯೋಗದ ಒಂದು ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಆ ಒಂದು ಉದ್ಯೋಗದ ಅಪ್ಡೇಟ್ಸ್ ಮತ್ತು ಆ ಒಂದು ಉದ್ಯೋಗ ಸಂಪೂರ್ಣ ಸ್ಯಾಲರಿ ಡಿಟೇಲ್ಸ್ ಸಹ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನು ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ यह वो उद्योग नोटिफिकेशन नोड़ा मोदी डिपार्टमेंट आफ पब्लिक एजुकेशन कर्नाटक यह इलाखेंटे वटारे 15,000 पोस्टिंग्स लोकेशन नमु कर्नाटक राज्यदल तल्सकोटे पोस्ट नेम नोड़ा स्नितर ग्रेजुएट प्राइमरी टीचर अंतर अरे शिक्षक हे साली डीटेल्स नोड़ा 27,650 ಅದೇ ರೀತಿಯಾಗಿ ಒಂದು ಉದ್ಯೋಗಕ್ಕೆ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡಬೇಕಾದ ಸ್ನೇಹಿತರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಸ್ ಪರ್ ದ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಜುಕೇಶನ್ ಕರ್ನಾಟಕ ಆಫೀಷಿಯಲ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಅಂದ್ರೆ ಅಭ್ಯರ್ಥಿಗಳು PUC ಡಿಗ್ರಿ ಮತ್ತು ಡಿಪ್ಲೊಮಾ ಗ್ರಾಜುಯೇಟ್ ಮತ್ತು ಬ್ಯಾಚುಲರ್ ಇನ್ ಎಜುಕೇಶನ್ ಮತ್ತು ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಫ್ರಮ್ ಎನಿ ಆಫ್ ದ ರಿಕಾಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ ಅಂತ ನೀಡಿದ್ದಾರೆ ಸ್ನೇಹಿತರೆ ಒಂದು ಉದ್ಯೋಗಕ್ಕೆ ಒಂದು ಎಜುಕೇಶನಲ್ ನ ಒಂದು ನೋಟಿಫಿಕೇಶನ್ ನೋಡಬೇಕಾದ PUC ಡಿಗ್ರಿ ಡಿಪ್ಲೊಮಾ ಗ್ರಾಜುಯೇಟ್ ಮತ್ತು ಇಂಜಿನಿಯರಿಂಗ್ ಮುಗಿಸಿದ ಸಾಕು ಮುಗಿಸಿದಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಪರ್ಸೆಂಟೇಜ್ ಡಿಟೇಲ್ ಸಹ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಸ್ಟಡಿ ಆಫ್ 50% ಅಗ್ರಿಗೇಟ್ ವಿತ್ ರಿಲೆವೆಂಟ್ ಕ್ವಾಲಿಫಿಕೇಶನ್ ಅಂದ್ರೆ 50% ನ ಒಂದು ಪರ್ಸೆಂಟೇಜ್ ಇರಬೇಕು ನಿಮ್ಮ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಅಂತ ತಿಳಿಸಿಕೊಟ್ಟಿದ್ದಾರೆ ಏಜ್ ಲಿಮಿಟ್ ನೋಡಬೇಕಾದ್ರೆ ಸ್ನೇಹಿತರೆ ಆಸ್ ಪರ್ ದ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಜುಕೇಶನ್ ಕರ್ನಾಟಕ ಅಭ್ಯರ್ಥಿಗಳು 21 ರಿಂದ 42 ವರ್ಷ ಒಳಗಿರತಕ್ಕಂತ ಒಂದು ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಎಸ್ಸಿ ಎಸ್ಟಿ ಕ್ಯಾಟಗರಿ ಮತ್ತು PW ಕ್ಯಾಂಡಿಡೇಟ್ ಗೆ 5 ವರ್ಷ ಇದೆ ಏಜ್ ರಿಲ್ಯಾಕ್ಸೇಷನ್ OBC ಕ್ಯಾಟಗರಿ ಅವರಿಗೆ 3 ವರ್ಷ ಅಂತ ನೀಡಿದ್ದಾರೆ ಅಪ್ಲಿಕೇಶನ್ ಫೀ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಫೀ ಅನ್ನು ನೀವು ನಿಮ್ಮನ್ನು ತಿಳಿದುಕೊಳ್ಳಬೇಕಾದ್ರೆ ಅವರು ಕೊಟ್ಟಿರತಕ್ಕಂತ ಒಂದು ವೆಬ್ಸೈಟ್ ನ ಲಿಂಕ್ ಇದೆ ವೆಬ್ಸೈಟ್ ನ ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರುತ್ತೇನೆ ಅದೇ ರೀತಿಯಾಗಿ ನೀವು ಒಂದು ಉದ್ಯೋಗದ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಿತ್ತಪ್ಪ ಅಂತಂದ್ರೆ PDF ಬೇಕಿತ್ತಪ್ಪ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಬಿಟ್ಟಿರುತ್ತೇನೆ ಆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಈಗಲೇ ಜಾಯಿನ್ ಆಗಿ ಅಲ್ಲಿ PDF ಅನ್ನು ಬಿಟ್ಟಿರುತ್ತೇನೆ PDF ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಉದ್ಯೋಗದ ಒಂದು ಸಂಪೂರ್ಣ ಮಾಹಿತಿ ಮತ್ತು ಆ ಒಂದು ಉದ್ಯೋಗಕ್ಕೆ ಬೇಕಿರತಕ್ಕಂತ ಒಂದು ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ ಗಳನ್ನು ಸಹ ಆ ಒಂದು PDF ನಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಉದ್ಯೋಗದ ಒಂದು ಅಪ್ಲಿಕೇಶನ್ ಫೀಸ್ ಆ ಕೊಟ್ಟಿದ್ದಾರೆ ಫಾರ್ ಒನ್ ಪೋಸ್ಟ್ ನೀವು ಯಾವುದೇ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಬೇಕಾದರೆ ಅದರಲ್ಲಿ SC ST ಮತ್ತು ಕ್ಯಾಟಗರಿ ಮತ್ತು ಕ್ಯಾಟಗರಿ 1 PW ಕ್ಯಾಂಡಿಡೇಟ್ಸ್ ಗೆ ₹625 ಅಪ್ಲಿಕೇಶನ್ ಫೀ ಇದೆ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂದ್ರೆ OBC ಮತ್ತು 3A 3B ಮತ್ತು 3B ಸೇರಿದಂತ ಒಂದು ಅಭ್ಯರ್ಥಿಗಳಿಗೆ ₹1250 ಅಂತ ಹೇಳಿ ನೀಡಿದ್ದಾರೆ ಅದೇ ರೀತಿಯಾಗಿ ಫಾರ್ 2 ಪೋಸ್ಟ್ ಯಾರಾದರೂ 2 ಪೋಸ್ಟ್ ಗೆ ಅಪ್ಲೈ ಮಾಡಬೇಕಾದರೆ ಅದರಲ್ಲಿ SC ST ಕ್ಯಾಟಗರಿ 1 ಮತ್ತು PWD ಕ್ಯಾಂಡಿಡೇಟ್ಸ್ ಅವರಿಗೆ ₹1250 ಇದೆ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಗೆ OBC ಮತ್ತು 3A 3B ಗೆ ಸೇರಿದಂತ ಒಂದು ಅಭ್ಯರ್ಥಿಗಳಿಗೆ ₹2500 ಅಪ್ಲಿಕೇಶನ್ ಫೀ ಇದೆ ಅಂತ ನೋಡಬೇಕು ತಿಳಿಸಿಕೊಟ್ಟಿದ್ದಾರೆ ಮೋಡ್ ಆಫ್ ಪೇಮೆಂಟ್ ನೋಡಬೇಕು ಆನ್ಲೈನ್ ಅಂದ್ರೆ ಸ್ನೇಹಿತರೆ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ವೆಬ್ಸೈಟ್ ನ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರುತ್ತೆ ಅಲ್ಲಿಂದ ನೇರವಾಗಿ ನೀವು ಒಂದು ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕಬಹುದು ಅದೇ ರೀತಿಯಾಗಿ ಅಪ್ಲಿಕೇಶನ್ ಫೀ ಅನ್ನು ಸಹ ನೀವು ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದ್ರೆ ಪೇ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಸೆಲೆಕ್ಷನ್ ಪ್ರೋಸೆಸ್ ನೋಡಬೇಕಾದ್ರೆ ಕಾಂಪಿಟಿಟಿವ್ ಎಕ್ಸಾಮ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತು ಮೆರಿಟ್ ಲಿಸ್ಟ್ ಅಂದ್ರೆ ಒಂದು ಉದ್ಯೋಗಕ್ಕೆ ನೀವು ಎಲಿಜಿಬಲ್ ಆಗಬೇಕಾದ್ರೆ ಸ್ನೇಹಿತರೆ ಅಂದ್ರೆ ಉದ್ಯೋಗವನ್ನು ಪಡೆದುಕೊಳ್ಳಬೇಕಾದ್ರೆ ಅವರು ಒಂದು ಎಕ್ಸಾಮ್ ತೆಗೆದುಕೊಳ್ಳುತ್ತಾರೆ ಕಾಂಪಿಟಿಟಿವ್ ಎಕ್ಸಾಮ್ ಇದೆ ಮತ್ತು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸಹ ಕೊಟ್ಟಿದ್ದಾರೆ ಮತ್ತು ಮೆರಿಟ್ ಲಿಸ್ಟ್ ಇದೆ ನೋಡಿ ಸ್ನೇಹಿತರೆ ಒಂದು ಉದ್ಯೋಗಕ್ಕೆ ನೀವು ಉದ್ಯೋಗದವನು ಕಾಂಪಿಟಿಟಿವ್ ಎಕ್ಸಾಮ್ ಗೆ ಬೇಕಿರತಕ್ಕಂತ ಒಂದು ಸಿಲೆಬಸ್ ಸಹ ಆ ಒಂದು PDF ನಲ್ಲಿ ಇದೆ ಅಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಬಿಟ್ಟಿರ್ತೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಅದೇ ಆ ಒಂದು PDF ನಲ್ಲಿ ಎಲ್ಲಾ ಒಂದು ಸಂಪೂರ್ಣ ಕಾಂಪಿಟಿಟಿವ್ ಎಕ್ಸಾಮ್ ಗೆ ಬೇಕಿರತಕ್ಕಂತ ಒಂದು ಎಲ್ಲಾ ಮಾಹಿತಿ ಅದರಲ್ಲಿ ಇದೆ ಸ್ನೇಹಿತರೆ ಅದಕ್ಕಾಗಿ ನೀವು ಆ ಒಂದು PDF ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ನ ಒಂದು ಎಲ್ಲಾ ಮಾಹಿತಿಯನ್ನು ನೀವು ಅದರಲ್ಲಿ ತಿಳಿದುಕೊಳ್ಳಬಹುದು ಸ್ನೇಹಿತರೆ
ಒಂದು ಉದ್ಯೋಗದ ಒಂದು ಇಂಪಾರ್ಟೆಂಟ್ ಡೇಟ್ಸ್ ನೋಡಬೇಕಾದ್ರೆ ಮೊದಲನೇದಾಗಿ ಸ್ಟಾರ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್ ಅಂದರೆ ಉದ್ಯೋಗದ ಒಂದು ವೆಬ್ಸೈಟ್ನ ಲಿಂಕ್ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಶುರುವಾಗುವ ಒಂದು ದಿನಾಂಕ ನೋಡಬೇಕಾದ್ರೆ 23/3/2022 ಇದೆ. ಅದೇ ರೀತಿಯಾಗಿ ಕೊನೆ ದಿನಾಂಕ ನೋಡಬೇಕಾದ್ರೆ 22/2/2022 ಅಂತೇಳಿ ನೀಡಿದ್ದಾರೆ. ಡೇಟ್ ಆಫ್ ಸಿ ಇ ಟಿ ಎಕ್ಸಾಮ್ ಅಂದರೆ ಆ ಒಂದು ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕಿದಂಥ ಒಂದು ಎಕ್ಸಾಮ್ ತೆಗೆದುಕೊಳ್ಳುವಂಥ ಒಂದು ದಿನಾಂಕ ನೋಡಬೇಕಾದ್ರೆ 21/22/May ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆ ಅಪಾರ್ಚುನಿಟಿ ಅಂತಲೇ ಹೇಳಬಹುದು. ನೀವು ಮತ್ತು ನಿಮ್ಮ ಸ್ನೇಹಿತರನಿಗೂ ಸಹ ಶೇರ್ ಮಾಡಿ ಒಟ್ಟಾರೆಯಾಗಿ 15,000ಕ್ಕಿಂತಲೂ ಅಧಿಕ ಒಂದು ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ನ ಹುದ್ದೆಗಳನ್ನು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ಬಿಟ್ಟಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಮತ್ತು ಉಳಿದ ಒಂದು ಡಿಸ್ಟಿಕ್ಗಳಿಗೆ 10,000 ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳಬಹುದು. ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಅವರಿಗೆ ಒಂದು ಉದ್ಯೋಗದ ಒಂದು ಸಂಪೂರ್ಣ ಮಾಹಿತಿಯನ್ನು ಸಹ ತಿಳಿದುಕೊಂಡು ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಸ್ನೇಹಿತರೆ. ಒಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳಬಹುದು. ಓಕೆ ಫ್ರೆಂಡ್ಸ್, ಈ ಒಂದು ಉದ್ಯೋಗದ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥವಾಗಿದೆ ಅನಿಸುತ್ತೆ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೇನೆ ಸ್ನೇಹಿತರೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.